ವೆಲ್ಕಮ್ ಟು ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್. ನಾನು ಇವತ್ತು ನಿಮ್ಗೆ, ಇವತ್ತು ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಸಂಡಿಗೆ ಮಾಡೋದು ಹೇಗೆ ಅಂದ್ರೆ ಅರಳ್ ಸಂಡಿಗೆ ತುಂಬಾ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮದುವೆ ಮನೆಗಳಲ್ಲಿ ಎಲ್ಲ ಮಾಡ್ತಾರೆ ಇದನ್ನ, ಎಣ್ಣೆಯಲ್ಲಿ ಕರೆದು ಹಾಕಿದಾಗ ಎಲ್ಲರೂ ಇಷ್ಟವಾಗಿ ತಿಂತಾರೆ. ಆದ್ರೆ ಅದು ಮಾಡೋದೇನೋ ಬಹಳ ಕಷ್ಟ ಅನ್ಕೊಂಡಿರ್ತಾರಲ್ವಾ, ಅದಕ್ಕೆ ನಾನು ಸುಲಭವಾಗಿ ಮಾಡೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಇದು ಅರಳು ಎಲ್ಲ ಕಡೆ ಸಿಕ್ಕತ್ತೆ, ಅಂಗಡಿಗಳಲ್ಲಿ ಎಷ್ಟೋ ಸಲ ಮನೆ ಮುಂದೆ ಮಾರಕ್ ಬರುತ್ತೆ, ಅದೇನು ಕೆಡಲ್ಲ, ತಗೊಂಡಿಟ್ಕೊಂಡಿರೋದು ಅದನ್ನ. ಮತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಉಪ್ಪು ನಿಮ್ಗೆ ಹೇಳಿದ್ದೆ ಅಲ್ವಾ, ನಾನು ಹಸಿಮೆಣಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡ್ರೆ ಎಷ್ಟೋ ಇದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ನೋಡಿ. ಇವಾಗ ನಾನು ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ನೀರಲ್ಲಿ ನೆನೆಯೋ ಹಾಗೆ ಮಾಡಿಬಿಟ್ಟು ಆ ನೀರೆಲ್ಲ ಬಸ್ದ್ಬಿಡ್ತೀನಿ. ಇದು ಅಕಸ್ಮಾತ್ ಇದಿದ್ರೆ ನಾವು ಅದನ್ನೆಲ್ಲ ತೆಕ್ಕೊಂಡು ಬಿಡಬೇಕು ನೋಡಿ. ತಟ್ಟೆ ಹತ್ರ ಹಾಕೊಂಡ್ಬಿಟ್ಟು ಇದಕ್ಕೆ ನೀವು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಬೆರೆಸ್ಕೋಬೋದು ತಿನ್ನೋರಾದರೆ, ಇಲ್ಲಾದರೆ ಕುಂಬಳಕಾಯಿ ಸಣ್ಣಗೆ ಹೆಚ್ಚಿದ್ದು. ಸೀಗುಂಬಳಕಾಯಿ ಬೇಡ, ಇದಿರುತ್ತಲ್ಲ ಮಜ್ಜಿಗೆ ಹುಳಿ ಎಲ್ಲ ಮಾಡ್ತೀವಲ್ಲ ಸಾಂಬಾರೆಲ್ಲ, ಆ ಹುಳಿನ ಆ ಕುಂಬಳಕಾಯಿನ ನೀವು ಸಣ್ಣಗೆ ಹೆಚ್ಚಿಬಿಟ್ಟು ಇದಕ್ಕೆ ಬೆರೆಸ್ಕೋಬೋದು ನೋಡಿ. ಈ ಥರ ಇದು ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಚೆಲ್ಬಿಡಿ. ನಾನು ಇದಕ್ಕೆ ಸುಮ್ಮನೆ ನಿಮ್ಗೆ ಇವಾಗ ಸ್ವಲ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂಚೂರು ಇಂಗನ್ನ ಹಾಕ್ಕೊಡ್ತಾ ಇದ್ದೀನಿ, ಅದು ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ತಟ್ಟೆಗೆ ನೀವು ಕ್ಲೀನಾಗಿ ರೂಮಲ್ಲೋ ಅಡುಗೆ ಮನೆಯಲ್ಲೋ ಎಲ್ಲಿ ಬೇಕಾದರೂ ಕೂತ್ಕೊಂಡು ಇದನ್ನು ಈ ಥರ ಮಾಡಿಕೊಂಡು ನೋಡಿ, ಹಿಂಗೆ ತುಂಬ ಇದು ಮಾಡೋದು ಬೇಡ, ಆ ಥರ ಇದನ್ನು ಉಂಡೆ ಥರ ಮಾಡಿ ಹೀಗೆ ಇಡ್ತಾ ಬನ್ನಿ. ಇದೇ ಥರ ನೀವು ಅವಲಕ್ಕಿಯಲ್ಲೂ ಮಾಡ್ಬೋದು. ಅವಲಕ್ಕಿ ನೆನೆಸ್ಬಿಟ್ಟು ಅದಕ್ಕೂ ಇದೇ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಂಗು ಎಲ್ಲ ಹಾಕಿಬಿಟ್ಟು ನೀವು ಈ ಥರ ಇಟ್ಕೊಂಡು ಒಣಗಿಸಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಏನು ಕಷ್ಟ ಇಲ್ಲ ನೋಡಿ. ಈ ಥರ ಇಟ್ಬಿಟ್ಟು ನೀವು ಇದನ್ನು ನೆರಳಲ್ಲಿ ಒಣಗಿಸೋದಕ್ಕಿಂತ ಬಿಸಿಲಲ್ಲಿ ಒಣಗಿಸೋದು ಒಳ್ಳೆಯದು. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಮಿಕ್ಕಿದ ಟೈಮ್ ನೀವು ನೆರಳಲ್ಲಿ ಕೂಡ ಇದನ್ನು ಒಣಗಿಸ್ಕೋಬೋದು. ಅರಳು ಸಂಡಿಗೆ ವಿಶೇಷ ಅದೇ, ಬಿಸಿಲೇ ಇರಬೇಕು ಅಂತಿಲ್ಲ ನೋಡಿ. ಈ ಥರ ಇಟ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳೋದು ನೋಡಿ. ಇವಾಗ ಈ ಥರ ಇಟ್ಟನಲ್ವಾ, ಇದನ್ನು ಒಂದು ದಿವಸ ನೀವು ಸ್ವಲ್ಪ ನೋಡಿಕೊಂಡು, ಅಂದರೆ ಸಂಡೆ ಮನೇಲಿ ಇರ್ತಿರಲ್ಲ ಆವಾಗ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 4-5 ಗಂಟೆ ಆದರೂ ಬಿಸಿಲಲ್ಲಿ ಇದು ಒಣಗಬೇಕು, ಆಮೇಲೆ ನೀವು ನೆರಳಲ್ಲಿಟ್ಟು ಒಣಗಿಸ್ಬೋದು ನೋಡಿ. ಈ ಥರ ನಾನು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಏನಿಲ್ಲ, ಕೆಳಗಡೆ ಇಟ್ಟಿದ್ದರಿಂದ ಇದು ಫ್ಲ್ಯಾಟಾಗಿ ಕಾಣುತ್ತೆ, ಮಿಕ್ಕಿದ್ದೆಲ್ಲ ಈ ಥರ ಚೆನ್ನಾಗಿ ಒಣಗಿರುತ್ತೆ. ಇದು ಒಣಗಿದ ಮೇಲೆ ನೀವು ಡಬ್ದಲ್ಲಿ ಹಾಕಿಟ್ಕೊಂಡು ಯಾವಾಗ ಮಳೆ ಬರ್ತಿದೆ ಏನಾದರೂ ತಿನ್ನಬೇಕು ಅನಿಸುತ್ತೆ ತಕ್ಷಣ ಇದನ್ನು ಕರೆದು ನೀವು ಎಲ್ಲರಿಗೂ ಕೊಡ್ಬೋದು, ಮನೇಲಿರೋರಿಗೆ ಮತ್ತು ಊಟದ ಜೊತೆಯಲ್ಲೂ ಅಷ್ಟೇ. ಮೊಸರನ್ನಕ್ಕೆ ಎಲ್ಲ ತುಂಬ ಅಂದರೆ ತುಂಬ ಇದು ಹೊಂದ್ಕೊಳ್ಳುತ್ತೆ, ಚೆನ್ನಾಗೂ ಇರುತ್ತೆ ನೋಡಿ. ನಾನಿವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ನೋಡಿ ಎಣ್ಣೆ ಕಾದಿದೆ ಅಂತ ನೀವು ನೋಡಕ್ಕೆ ಬೇಕಾದ್ರೆ ಮೊದಲು ಸುಮ್ಮನೆ ಒಂದು ಸಣ್ಣದೊಂದು ಹಾಕಿ ನೋಡ್ಬೋದು. ಯಾಕೆಂದರೆ ಇದು ಅರಳು ಸಂಡಿಗೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಸಿಯಾಗಿರಬೇಕು, ಇಲ್ದಿದ್ರೆ ಅದು ಗರ್ಗರಿ ಅಂತ ಆಗಲ್ಲ. ಇದು ನೋಡಿ ಎಣ್ಣೆ ಕಾದ್ಮೇಲೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ. ಮಾಡೋದು ಅಷ್ಟೇ, ಮಧ್ಯೆ ಮಧ್ಯೆ ಮುಟ್ಟದೆ ಹೋದರೆ ಒಣಗಿಸೋವಾಗ ಅದು ಹಾಗೆ ಒಂದಕ್ಕೊಂದಕ್ಕೆ ಜಾಯಿಂಟ್ ಆಗಿ ಒಣ್ಕೊಂಡಿರುತ್ತೆ. ನೀವು ಇದಕ್ಕೆ ಸಬ್ಬಕ್ಕಿ ನೆನೆಸ್ಬಿಟ್ಟು ಅದು ಕೂಡ ಬೆರೆಸಿ ಇದಕ್ಕೆ ಮಾಡ್ಬೋದು. ಅವಲಕ್ಕಿಲಿ ಕೂಡ ಆವಾಗಲೇ ಹೇಳಿದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾಡೋದು ಅವಲಕ್ಕಿ ಅಂತೂ ಇದ್ದೇ ಇರುತ್ತಲ್ವ ಮನೆಯಲ್ಲಿ, ನೆನೆಸ್ಬಿಟ್ಟು ಈ ಮಿಕ್ಕಿದ ಸಾಮಾನುಗಳು ಹಾಕ್ಬಿಟ್ಟು ನೀವು ಈ ಥರ ರೆಡಿ ಮಾಡ್ಬೋದು. ಇದು ನೋಡಿ ಎಷ್ಟು ಬೇಕೋ ಅಷ್ಟೇ ಕರ್ಕೋಬೋದು ನೀವು. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಓ ಸ್ಪೆಷಲ್ ನಾನು ಮಾಡಿದ್ದು ಅನ್ನೋ ಒಂದು ಖುಷಿನೂ ಇರುತ್ತೆ ನಿಮಗೆ ನೋಡಿದ್ರ. ಅರಳು ಸಂಡಿಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ನಾನು.
ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ. ನಮಸ್ಕಾರ.